ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಭಾರತ ರತ್ನಕ್ಕೆ ಡಾಕ್ಟರ್ ರಾಜ್ಕುಮಾರ್ ಹೆಸರು ಶಿಫಾರಸು. ಪದ್ಮಶ್ರೀ ಪ್ರಶಸ್ತಿಗೆ ಶಿವರಾಜ್ಕುಮಾರ್ ಹೆಸರು. ಸಿಎಂ ಯಡಿಯೂರಪ್ಪಗೆ ಅಭಿಮಾನಿಗಳ ಮನವಿ. ರಾಜ್ಯದ ಜನರಿಗೆ ಸಂಕ್ರಾಂತಿಗೆ ಕಾದಿದೆ ಮಿಲ್ಕ್ ಶಾಪ್. 2-3 ರೂಪಾಯಿ ಏರಿಕೆಯಾಗುತ್ತೆ ಹಾಲು. ಸಿಎಂ ಬಿಎಸ್ವೈ ಜೊತೆ ಕೆಎಂಎಫ್ ಅಧ್ಯಕ್ಷರ ಚರ್ಚೆ. ಕಾಲೇಜು ಕ್ಯಾಂಪಸ್ಗಳಲ್ಲೂ ಪೌರತ್ವ ಕಿಚ್ಚು. ಮೈಸೂರಿನಲ್ಲಿ ಜ್ವರದ ಫ್ರೀ ಕಾಶ್ಮೀರ ಕೂಗು. ಗಂಗೋತ್ರಿ ಆವರಣದಲ್ಲಿ ಜೆಎನ್ಯು ಪೋಸ್ಟರ್. ಅಖಿಲ ಭಾರತ ಮುಷ್ಕರದ ಬಿಸಿ ಕುಂದಾ ನಗರಿಗೂ ತಟ್ಟಿತ್ತು. ಜಿಲ್ಲೆಯ ವಿವಿಧ ಕಾರ್ಮಿಕ ಸಂಘಟನೆಗಳು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಕಾರ್ಮಿಕ ಕಾನೂನುಗಳಿಗೆ ಕುತ್ತು ತರುತ್ತಿರುವ ನೀತಿಗಳನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ವಿವಿಧ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರ ಆಕ್ರೋಶದ ಧ್ವನಿಗೆ ಕುಂದಾನಗರಿ ಸಾಕ್ಷಿಯಾಗಿತ್ತು. ಬೆಳಗಾವಿಯಲ್ಲಿ ಭಾರತ ಬಂದ್ ನಿರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಸಾರ್ವಜನಿಕರ ಕೆಲಸ ಕಾರ್ಯಗಳು ಎಂದಿನಂತೆ ಸಾಗಿದ್ದವು. ಸರ್ಕಾರಿ ಇಲಾಖೆ ಕೆಲಸಗಳು ಸುಗಮವಾಗಿ ಸಾಗಿದ್ದವು. ಕೇಂದ್ರ ಸರ್ಕಾರದ ಕೆಲವು ನೀತಿಗಳ ವಿರುದ್ಧ ವಿವಿಧ ಕಾರ್ಮಿಕರ ಸಂಘಟನೆಗಳು ಬೀದಿಗಿಳಿದಿದ್ದವು. ಗ್ರಾಮ ಪಂಚಾಯತಿಯ ನೌಕರರ ಸಂಘ, ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘ ಹಾಗೂ ಅಂಗನವಾಡಿ ನೌಕರರ ಸಂಘ, ವಿಮಾ ನೌಕರರ ಸಂಘ ಹೀಗೆ ಹಲವಾರು ಸಂಘಟನೆಗಳು ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ರಾಣಿ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ನಡೆಸಿದರು. ಸರ್ಕಾರವು 44 ಕಾರ್ಮಿಕ ಕಾನೂನುಗಳನ್ನು ನಾಶಪಡಿಸಿದೆ. ಇನ್ನು ಗುತ್ತಿಗೆ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದರ ಕಡೆಗೆ ಗಮನ ಕೊಡುತ್ತಿಲ್ಲ. ದಿನಬಳಕೆ ವಸ್ತುಗಳಾದ ಪೆಟ್ರೋಲ್, ಗ್ಯಾಸ್, ಡೀಸೆಲ್ಗಳ ಬೆಲೆ ಗಗನಕ್ಕೇರಿದ್ದು ಅವುಗಳನ್ನು ಕೊಳ್ಳಲು ಆರ್ಥಿಕ ಶಕ್ತಿ ಇಲ್ಲದಂತಾಗಿದೆ. ಆದ್ದರಿಂದ ರಾಷ್ಟ್ರೀಯ ಸಮಾನ ಕನಿಷ್ಠ ವೇತನದ 21,000 ನಿಗದಿಪಡಿಸಬೇಕು. 10,000 ಕನಿಷ್ಠ ಖಾತ್ರಿ ಪಿಂಚಣಿ ಜಾರಿಯಾಗಬೇಕು. ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನಿಗದಿಯಾಗಬೇಕು. ನಿವೇಶನ ರಹಿತರಿಗೆ ಮನೆ ಹಕ್ಕು ಪತ್ರ ನೀಡಬೇಕು. ಅಂಗವಿಕಲರ ಮಾಸಿಕ ಭತ್ತೆ ಹೆಚ್ಚಿಸಬೇಕು. ಹೀಗೆ ಸೇರಿದಂತೆ ಹಲವಾರು ಮುಖಂಡರು ಇವತ್ತು ದೇಶಾದ್ಯಂತ ನಡೆಯುತ್ತಿರುವ ಈ ಒಂದು ಚಳುವಳಿಯಲ್ಲಿ ಪಾಲ್ಗೊಂಡಿದ್ದೇವೆ. ಹಲವಾರು ಬೇಡಿಕೆಗಳು ನಮ್ಮ ಮುಂದೆ ಇದೆ. ಸಂಸ್ಥೆಯನ್ನ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ದೇಶದ ವಿವಿಧ ಕ್ಷೇತ್ರಗಳನ್ನ ಕೇಂದ್ರ ಸರ್ಕಾರ, ಉದಾಹರಣೆಯಾಗಿ ಏರ್ ಇಂಡಿಯಾ ಆಗಿರಬಹುದು, ರೈಲ್ವೆ ಆಗಿರಬಹುದು, BSNL ಆಗಿರಬಹುದು, ರಸ್ತೆ ಸಾರಿಗೆ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ದೇಶದಲ್ಲಿ ಇರುವಂತಹ ಚಿಕ್ಕ ಕಾರ್ಖಾನೆಗಳನ್ನು ಕೂಡ ಬಂದ್ ಮಾಡ್ತಾ ಇದ್ದಾರೆ. ದೇಶದ ಯುವಜನರಿಗೆ ಕೆಲಸ ಸಿಗ್ತಾ ಇಲ್ಲ. ಹೀಗಾಗಿ ನಾವು ನಮ್ಮ ದೇಶದ ಜನ ಕೆಲಸವಿಲ್ಲದೆ ಪರಿತಪಿಸ್ತಾ ಇದ್ದಾರೆ. ಹಲವಾರು ಬಾರಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇಂಥ ಒಂದು ಉಗ್ರವಾದ ಚಳವಳಿಯನ್ನು ರೂಪಿಸಿದರೂ ಕೂಡ ಕೇಂದ್ರ ಸರ್ಕಾರ ಇವತ್ತು ನಮ್ಮ ಬೇಡಿಕೆಗಳಿಗೆ ಗಮನ ಹರಿಸ್ತಾ ಇಲ್ಲ. ಆದ್ದರಿಂದ ಇವತ್ತು ನಾವು ರಸ್ತೆ ಸಾರಿಗೆ ಸಂಸ್ಥೆ ಕಾರ್ಮಿಕರು ಒಂದು ಏನು ಕಾರ್ಮಿಕರ ಮಕ್ಕಳ ಜೀವನ ಮಾಡೋದು ಬಹಳ ಕಷ್ಟ ಐತಿ. ಈಗ ಎಲ್ಲಾ ಬೆಲೆಗಳು ಏರಿಕೆ ಆಗಿರೋದ್ರಿಂದ 8,000-9,000 ರೂಪಾಯಿ ಪಗಾರದಿಂದ ಏನು ಆಗಂಗಿಲ್ಲ. ಅದ್ರ ಸಲುವಾಗಿ ದಯವಿಟ್ಟು ನಾವು ಸರ್ಕಾರ ಕಳಕಳಿಯಿಂದ ಕೈ ಜೋಡಿಸಿ ಬೇಡ್ಕೊಂತೀವಿ. ಕೆಲಸ ಕೊಡ್ತಾರ, ದಯವಿಟ್ಟು ನಮಗ ಪೇಮೆಂಟ್ ಹೆಚ್ಚು ಮಾಡಿ. ದಯಾಳುಗಳಾದ ತಾವು ಕರ್ಣೆ ತೋರ್ಬೇಕು. ರಾಜಕಾರಣಿಗಳಿಗೆ 100,000 ಪೇಮೆಂಟ್ ಕೊಡ್ತೀವಿ, ನಮ್ಗೇನ್ ಕೊಡ್ತೀರಿ? ನೀವ ಒಂದ್ ಭಿಕ್ಷಾ ಹಾಕಿದಂಗ ಹಾಕ್ತೀರಿ, ನಮ್ಗ ಕರ್ಣೆ ತೋರ್ರಿ. ನಿಮ್ ಸಂಘಟನೆ ಹೆಸರು, ನಿಮ್ ಹೆಸರು ಹೇಳಿ. ನಿಮ್ ಹೆಸರು? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗಳಿಗೆ ಹಳೆ ಜನಗಣತಿಯ ಆಧಾರದ ಮೇಲೆ ಮೀಸಲಾತಿಯನ್ನು ನೀಡಲಾಗುತ್ತಿದ್ದು ಅಭಿವೃದ್ಧಿ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ 2020 ಜನಗಣತಿ ಅನ್ವಯ ಮೀಸಲಾತಿಯನ್ನು ಹೆಚ್ಚಿಸಬೇಕೆಂದು ಮಲ್ಲೇಶ್ ಚೌಗುಲಿ ಆಗ್ರಹಿಸಿದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ ಒಂದರಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಾಧೀಶ ನಾಗಭೂಷಣ ದಾಸ್ ಆಯೋಗದಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಲಾಗಿತ್ತು. 2011 ಜನಗಣತಿಯ ಪ್ರಕಾರ ಪರಿಶಿಷ್ಟ ಜಾತಿಯವರಿಗೆ 15 ಮತ್ತು ಪರಿಶಿಷ್ಟ ಪಂಗಡದವರಿಗೆ 3%, ಒಟ್ಟು 18% ಮೀಸಲಾತಿಯನ್ನು ನೀಡಲಾಗುತ್ತಿದೆ. ರಾಜ್ಯದಲ್ಲಿ ಜನಸಂಖ್ಯೆ ಹೆಚ್ಚಿದ್ದರಿಂದ 2020 ಜನಗಣತಿ ಅನ್ವಯ ಪರಿಶಿಷ್ಟ ಮೀಸಲಾತಿಯನ್ನು ಹೆಚ್ಚಿಸಬೇಕು. ಇದುವರೆಗೂ ವಾಲ್ಮೀಕಿ ಜನಾಂಗದವರಿಗೆ ಸೂಕ್ತ ಮೀಸಲಾತಿ ದೊರೆತಿಲ್ಲ. ಪ್ರಸ್ತುತ ಜನಗಣತಿ ಅನ್ವಯ ಮೀಸಲಾತಿ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಮಲ್ಲೇಶ್ ಚೌಗುಲೆ, ರಾಜಶೇಖರ್ ತಳ್ವಾರ್, ಮಲ್ಲೇಶ್ ಕುರಂಗಿ, ಯಲ್ಲಪ್ಪ ಹುದಲ್, ಬಾವುಕಣ್ಣ ಭಂಗ್ಯಾಗೋಳ್, ಸಂತೋಷ್ ಹೊಂಗಲ್, ರಾವ್ ಬಹದ್ದೂರ್ ಕದಂ ಸೇರಿದಂತೆ ಅನೇಕರು ಇದ್ದರು. 2020 ಜನಗಣತಿ ಪ್ರಕಾರ ನಾವು ಈ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ 1,30,00,000 ಸೈನಿಕ ಅಂದ್ರೆ ಅಂದಾಜ ಇಷ್ಟು ಜನಗಣತಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಿದ್ದು, ಆದರೆ ಇನ್ನ ಅದ ಮೂಲ 18% 24% ಏನೋ ಇದೆ. ನಾವು ಈ ಆಯೋಗ ವಿನಂತಿ ಮಾಡ್ಕೋತಿದ್ದು ಈಗಿನ ಜನಗಣತಿ ಅನುಸಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಶೈಕ್ಷಣಿಕ ಆಗಲಿ, ಉದ್ಯೋಗದಲ್ಲೇ ಆಗಲಿ, ಸರ್ಕಾರಿ ನೌಕರಿಯಲ್ಲೇ ಆಗಲಿ, ಪ್ರೈವೇಟ್ ಸೆಕ್ಟರ್ದಲ್ಲೇ ಆಗಲಿ, ಪಬ್ಲಿಕ್ ಸೆಕ್ಟರ್ದಲ್ಲಿ ಈಗಿನ ಜನಗಣತಿ ಅನುಸಾರ ನಮಗೆ ಆದ್ಯತೆ ಕೊಡಬೇಕು. ಅದರಲ್ಲಿ ಕೂಡ ನಮ್ಮ ಪಂಚಮ ಏನಂತೇವೆ ನಾವು ಮೂಲ ಅಸ್ಪೃಶ್ಯರು ಏನದಾರ 5 ಜನ ಪರಿಶಿಷ್ಟ ಜಾತಿಯಲ್ಲಿ ನಮ್ಮ ವಾಲ್ಮೀಕಿ ಬಂಧುಗಳು ಇವರಿಗೆ ಯಾವ ಮಟ್ಟ ಇನ್ನು ಮಟ್ಟ ಏನೋ ನಮ್ಮ
ರಿಸರ್ವೇಷನ್ ಶಿಬಿರಗಾಯಿತು, ಇನ್ನು ಮಟ್ಟ ಸಿಕ್ಕಿಲ್ಲ. ಅದಕ್ಕಾಗಿ ಅವ್ರದ್ದು ಶೈಕ್ಷಣಿಕ ಆಗಲಿ, ಆರ್ಥಿಕ ಆಗಲಿ, ಸಾಮಾಜಿಕ ರಾಜಕೀಯ ಯಾವುದು ಬೆಳವಣಿಗೆ ಆಗಿಲ್ಲ. ನಾವು ಈ ಆಯೋಗಕ್ಕೆ ವಿನಂತಿ ಮಾಡ್ಕೋತೀವಿ, ಮೊದಲು ನೀವು ಈ 6 ಜನಕ್ಕೆ ಆದ್ಯತೆ ಕೊಡ್ರಿ. ಇವರಿಗೆ ಎಲ್ಲ ದೃಷ್ಟಿಕೋನದ ಒಂದು ಡೆವಲಪ್ಮೆಂಟ್ ಆಗಬೇಕು. ಅದ್ರ ಜೊತೆ ಜೊತೆನೆ ಇತರ ನಮ್ಮ ಬಾಂಧವರು ಕೂಡ ಏನಾದರು ಬೇರೆ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕೂಡ ಅವ್ರಿಗೂ ಕೂಡ ನಾವು ಸವಲತ್ತು ಕೊಡಬೇಕಂತ ಹೇಳ್ತೀವಿ. ನಾವೇನು ಯಾರಿಗೂ ವಿರೋಧ ಮಾಡ್ತಾ ಇಲ್ಲ, ಆದರೆ ಮೊದಲು ಆದ್ಯತೆ ನಮಗೆ ಕೊಡಬೇಕಂತ ವಿನಂತಿ ಮಾಡ್ಬೋದು. ಜನಗಣತಿ ಆಧಾರವಾಗಿ ಅಂದರೆ ನಮಗೆ ಇನ್ನೂ ಎಕ್ಸಾಕ್ಟ್ ಫಿಗರ್ ಇಲ್ಲಲ್ಲ, ಅದೇ ಜನಗಣತಿ ಆಧಾರ ಮೇಲೆ ಕೊಡಬೇಕು. ಯಾಕಂದ್ರೆ ಇನ್ನೇ 18% ನಮಗೆ ಅಂದರೆ 15+3 ಇನ್ನೂ ಮಟ್ಟ ಇಂಪ್ಲಿಮೆಂಟ್ ಆಗ್ತಾಯಿದೆ ಸರ್ಕಾರಿ ಆದೇಶ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ಸಂಘ ಕರ್ನಾಟಕ ರಾಜ್ಯದ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದರು. ದೇಶದ ಆರ್ಥಿಕತೆಯು ನಿಧಾನಗತಿಯಲ್ಲಿ ಸಾಗುತ್ತಿದೆ. ಇದರ ಪರಿಣಾಮವು ಸಂಘಟಿತ ಅಸಂಘಟಿತ ಯೋಜನಾ ಕಾರ್ಮಿಕ ವರ್ಗದ ಬದುಕಿನ ಮೇಲೆ ಪರಿಣಾಮ ಬೀರಿ ಅಪಾರ ಸಂಖ್ಯೆಯಲ್ಲಿ ಕೆಲಸಗಳನ್ನು ಕಿತ್ತುಕೊಂಡಿದೆ. ಆರ್ಥಿಕ ಹಿಂಜರಿತದ ನೆಪದಲ್ಲಿ ಕೇಂದ್ರ ಸರ್ಕಾರವು ದೊಡ್ಡ ಶ್ರೀಮಂತರಿಗೆ 1.45 ಲಕ್ಷ ಕೋಟಿ ತೆರಿಗೆ ವಿನಾಯಿತಿ ಕೊಡುಗೆ ನೀಡಿದೆ. ಆದರೆ ಅದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಕೆಲಸದ ಭದ್ರತೆ ಹಾಗೂ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ 1 ರೂಪಾಯಿಗಳನ್ನ ಸಹ ನೀಡುತ್ತಿಲ್ಲ. ಕೇಂದ್ರ ಸರ್ಕಾರವು ಸ್ಟೀಮ್ ವರ್ಕರ್ಸ್ಗಳಾದ ಬಿಸಿ ಊಟ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕೆಲಸಗಾರರನ್ನ ಕಾರ್ಮಿಕರೆಂದು ಪರಿಗಣಿಸಲು ಸಿದ್ಧವಿಲ್ಲ. ಅವರನ್ನು ಕನಿಷ್ಠ ವೇತನದ ಕಾಯ್ದೆಯಡಿಯಲ್ಲಿ ತರಲು ತಯಾರಿಲ್ಲ. ಸಮಾನ ಕೆಲಸಕ್ಕೆ ಸಮಾನ ವೇತನ ಎನ್ನುವ ಮಾನ್ಯ ಸುಪ್ರೀಂಕೋರ್ಟ್ನ ತೀರ್ಪನ್ನ ಗಾಳಿಗೆ ತೂರಿದೆ. ರಾಷ್ಟ್ರೀಯ ಕನಿಷ್ಠ ವೇತನ ತಿಂಗಳಿಗೆ 4628 ರೂಪಾಯಿಗಳಿಗೆ ಸೀಮಿತಗೊಳಿಸಿರುವ ಕೇಂದ್ರ ಸರ್ಕಾರವು ತಾನು ನೇಮಿಸಿದ ಸಮಿತಿಯ ಶಿಫಾರಸುಗಳನ್ನು ತಿರಸ್ಕರಿಸಿದೆ. 2001-2002 ಪ್ರಾರಂಭವಾದ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ದೇಶದ ಮಹತ್ವದ ಯೋಜನೆ. ಈ ಯೋಜನೆಯಲ್ಲಿ 2 ಲಕ್ಷ ಮಹಿಳೆಯರನ್ನ ದಿನಕ್ಕೆ 6-8 ಗಂಟೆ ಬೆಂಕಿಯ ಜೊತೆ ಕೆಲಸ ಮಾಡ್ತಾರೆ. ಇವರಿಗೆ ಕೇಂದ್ರ ಸರ್ಕಾರವು ಕೇವಲ 600 ರೂಪಾಯಿ ಮಾತ್ರ ನೀಡಿ ದುಡಿಸುತ್ತಿದೆ. ಇಂತಹ ಮಹತ್ತರ ಯೋಜನೆಯನ್ನ ಕೆಲ ಖಾಸಗಿ ಧಾರ್ಮಿಕ ಸಂಘ ಸಂಸ್ಥೆಗಳಿಗೆ ನೀಡುವುದರ ಮೂಲಕ ಖಾಸಗೀಕರಣ ಮಾಡಲು ಹೊರಟಿದೆ. ಕಳೆದ 11 ವರ್ಷಗಳಿಂದ ಕೇಂದ್ರ ಸರ್ಕಾರವು ಈ ನೌಕರರಿಗೆ ವೇತನದಲ್ಲಿ 1 ರೂಪಾಯಿ ಸಹ ಹೆಚ್ಚಳ ಮಾಡಿರುವುದಿಲ್ಲ. ಬದಲಿಗೆ ನಿರಂತರವಾಗಿ ಕೆಲಸದ ಹೊರೆ ಹೆಚ್ಚಳ ಮಾಡಿ ಶೋಷಣೆ ಮಾಡುತ್ತಿದೆ. ರಾಜ್ಯ ಸರ್ಕಾರವು ಸಹ ಈ ತರಹದ ಧೋರಣೆ ವ್ಯಕ್ತಪಡಿಸುತ್ತಿದೆ. ಇವರನ್ನು ಕಾರ್ಮಿಕರೆಂದು ಒಪ್ಪಿಕೊಳ್ಳದೆ ಅತಿ ಕಡಿಮೆ ಸಂಬಳದಲ್ಲಿ ದುಡಿಸುತ್ತಿರುವ ಸರ್ಕಾರದ ಕ್ರಮ ಖಂಡಿಸಿ ಹಾಗೂ ಕೇಂದ್ರ ಸರ್ಕಾರವು ಈ ಯೋಜನೆಗೆ ಹೆಚ್ಚಿನ ಅನುದಾನ ನೀಡಬೇಕೆಂದು ಒತ್ತಾಯಿಸಿ ಜನವರಿ 8 ಹೋರಾಟ ನಡೆಸಿವೆ. ರಾಜ್ಯ ಸರ್ಕಾರ ಈ ಬಡ ಮಹಿಳೆಯರ ಬೇಡಿಕೆಗಳಿಗೆ ಸ್ಪಂದಿಸಬೇಕಾಗಿ ವಿನಂತಿಸುತ್ತೇವೆ ಎಂದರು. ಸರ್ವ ನೌಕರರು ಪಾಲ್ಗೊಂಡಿದ್ದು, ಸ್ವಚ್ಛತಾಗಾರರು ಹಾಗೂ ನೀರುಗಂಟಿಗಳು ಹಾಗೂ ವಸೂಲಿ ಗುಮಾಸ್ತರು ಹಾಗೂ ಕಂಪ್ಯೂಟರ್ ಆಪರೇಟರ್ಗಳು ಇನ್ನಿತರ ಎಲ್ಲ ಸಿಬ್ಬಂದಿಗಳು ಹಮ್ಮಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವು ಹೋರಾಟವನ್ನು ನೆರವೇರಿಸಿದ್ದು. ಸರ್ಕಾರದವರು ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಅವರಲ್ಲಿ ಮನವಿಸಿಕೊಳ್ಳುತ್ತಾ ನಾ ಅಪ್ಪಣ್ಣ ಹಿಪ್ಪರಿಗಿ, ತಾಲೂಕು ಪಂಚಾಯಿತಿ ತಾಲೂಕಾ ಅಧ್ಯಕ್ಷರು CIT. ಇದರಲ್ಲಿ ಅಂದಾಜು ಎಷ್ಟು ಮಂದಿ ಭಾಗವಹಿಸಿದ್ದಾರೆ? ಇದರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ 200-300 ಜನ ಪಾಲ್ಗೊಂಡಿದ್ದು, ಅದೇ ರೀತಿಯಾಗಿ ಬಿಸಿ ಊಟ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ ಹಾಗೂ ಎಲ್ಲ ವಿವಿಧ ಸಂಘಟನೆಗಳು ತಾಲೂಕಾ ಘಟಕದಿಂದ ನಮ್ಮಲ್ಲಿ ಈ ಬಂದ್ಗೆ ಕರೆ ನೀಡಿದ್ದಾರೆ. ಥ್ಯಾಂಕ್ ಯು ಸರ್, ಧನ್ಯವಾದ. ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಪ್ರಾರಂಭ ಮಾಡಬೇಕಂತಂದು ನಾವು ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ. ಜೀವನ್ಮುಖಿ ಸಂಸ್ಥೆಯ ಸದಸ್ಯರು ಮಕ್ಕಳಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ನೀಡಿ ಸಹಾಯ ಮಾಡಿದರು. ಮಕ್ಕಳಿಗೆ ಇಷ್ಟವಾದ ಐಸ್ ಕ್ರೀಮ್, ವೆಜ್ ಬಿರಿಯಾನಿ, ವಡಾಪಾವ್, ವಿಧ ವಿಧವಾದ ಚಾಕ್ಲೇಟ್ಗಳು, ಹಣ್ಣುಗಳು, ಕೀಚೈನ್, ಹೊಸ ಟಿಫನ್ ಬಾಕ್ಸ್, ಜೊತೆಗೆ ಹೋಗುವಾಗ ಒಂದು ಮುದ್ದಾದ ಅಪರೂಪದ ಮುಗ್ಧ ನಗುವಿನ ಜೊತೆಗೆ ಅಪ್ಪಿಗೆ ಒಂದಿಷ್ಟು ಕಣ್ಣೀರು, ಒಂದಿಷ್ಟು ಸಂತೋಷ ಹಾಗೂ ಮುಂದಿನ ವರ್ಷ ಮತ್ತೆ ಬೇಗ ಬಂದು ನಾವೆಲ್ಲ ಒಂದಾಗಿ ಸೇರಬೇಕು ಎಂಬ ನಂಬಿಕೆ ಹಿಂದೆಲ್ಲ ಇಷ್ಟೆಲ್ಲ ಮಾಡಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜೀವನ್ಮುಖಿ ಸಂಸ್ಥೆಯ ಸಹಾಯ ಮಾಡಿದ ಮಹಾದಾನಿಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಯವರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ಅಖಿಲ ಭಾರತ ಮುಷ್ಕರ ನಡೆಸಿದರು. ಶ್ರಮಮೇವ ಜಯತೆ ಎಂಬ ಘೋಷಣೆಯೊಂದಿಗೆ ಬಂದಿರುವ ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವ ಆಶಯಗಳಿಗೆ ವಿರುದ್ಧವಾಗಿ 44 ಕಾರ್ಮಿಕ ಕಾನೂನುಗಳನ್ನು ನಾಶ ಮಾಡಿ ವೇತನ ಮತ್ತು ವೃತ್ತಿ ಆರೋಗ್ಯ ಸುರಕ್ಷತೆ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಖ್ಯೆಗಳನ್ನು ಸಮಿತಿಗಳನ್ನು ಅಂಗೀಕರಿಸಿದೆ. ಗುತ್ತಿಗೆ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ವೇತನ ನೀಡಬೇಕೆಂದು ಭಾರತ ಕಾರ್ಮಿಕ ಸಮ್ಮೇಳನದಲ್ಲಿ ಹಲವು ಬಾರಿ ತೀರ್ಮಾನವಾಗಿದ್ದರೂ ಸುಪ್ರೀಂಕೋರ್ಟ್ ತೀರ್ಪು ನೀಡಿದರೂ ಜಾರಿ ಮಾಡಿಲ್ಲ. ಕಾರ್ಮಿಕರಿಗೆ ಕನಿಷ್ಠ ವೇತನ ಮತ್ತು ಸ್ಥಾನಮಾನ ಇದುವರೆಗೆ ಒಪ್ಪಿಲ್ಲ. ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಏಣಿಯಂತೆ ಏರುತ್ತಿದೆ. ಗ್ಯಾಸ್ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಹೀಗೆ ಹಲವಾರು ವಸ್ತುಗಳು ಹಾಗೂ ದಿನಬಳಕೆಯ ವಸ್ತುಗಳು ಬೆಲೆ ಏರುವುದರಿಂದ ದುಡಿಯುವ ಜನರಿಗೆ ಖರೀದಿಸುವ ಶಕ್ತಿ ಇಲ್ಲದಂತಾಗಿದೆ.
ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ಕನಿಷ್ಠ ವೇತನ ರೂಪಾಯಿ 21,000 ನೀಡಬೇಕೆಂದು ಹೋರಾಟಗಳನ್ನು ನಡೆಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಾಗಿದೆ. ಆದರೆ ಸರ್ಕಾರ ರೂಪಾಯಿ 21,000 ವೇತನ ನಿಗದಿ ಮಾಡುವ ಬದಲಾಗಿ ತಿಂಗಳಿಗೆ ರೂಪಾಯಿ 4,628 ರೂಪಾಯಿಗಳಿಗೆ ನಿಗದಿಗೊಳಿಸಿದ್ದು ಕಾರ್ಮಿಕ ವಿರೋಧಿ ನೀತಿಯಾಗಿದೆ. ಅಸಂಘಟಿತ ಕಾರ್ಮಿಕ ಪರಿಸ್ಥಿತಿ ಬಿಡಲಾಗಿದೆ. ಕಟ್ಟಡ ಕಾರ್ಮಿಕರು, ಬೀಡಿ ಕಾರ್ಮಿಕರು, ಆಟೋ ರಿಕ್ಷಕ ಮುಂತಾದ ಸಾರಿಗೆ ಕಾರ್ಮಿಕರು, ಬೀದಿ ಬೀದಿ ವ್ಯಾಪಾರಿಗಳು, ಮನೆ ಕೆಲಸಗಾರರು, ಹಮಾಲಿ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಗಳು ಇಂದು ಸಾಮಾಜಿಕ ಸುರಕ್ಷತೆಯನ್ನು ಕೊಡುವ ಮೂಲಕ ಅವುಗಳಲ್ಲಿರುವ ಹಣಗಳನ್ನು ದೋಚಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಅಂಗನವಾಡಿ ಕಾರ್ಯಕರ್ತರು ಹಾಗೂ ತಲಾಟಿ ಸಿಬ್ಬಂದಿ ವರ್ಗದವರು ಇನ್ನು ಹಲವಾರು ಸಂಘಟನೆಗಳು ಕೂಡಿಕೊಂಡು ಚಿಕ್ಕೋಡಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಮಸೂದೆ ವಿರೋಧಿಸಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ಪಟ್ಟಣದಲ್ಲಿ ಸಮಾನ ಮನಸ್ತ ಸಮಾಜವಾದಿ ಹಾಗೂ ಪ್ರಗತಿಪರ ಸಂಘಟನೆಗಳ ವಿರುದ್ಧ ಸಂವಿಧಾನ ತಿದ್ದುಪಡಿ, ಧರ್ಮ ನಿರಪೇಕ್ಷಣ ಮತ್ತು ರಾಷ್ಟೀಯ ಭಾವೈಕ್ಯತೆ ಬಗ್ಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಿಎಎ ಮತ್ತು ಎನ್ಆರ್ಸಿ ಏನು, ಅದರಿಂದ ಯಾರಿಗೆ ಪ್ರಯೋಜನ, ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ ಅರವಿಂದ್ ದಳವಾಯಿ ಮಾತನಾಡಿ, ಪೌರತ್ವ ಮಸೂದೆ ಕಾಯ್ದೆ ನಿಯೋಜಿತ ರಾಷ್ಟ್ರೀಯ ನೋಂದಣಿ ಅಭಿಯಾನ ಇವೆರಡೂ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವದ ವಿರೋಧಿ. ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ. ಸಂವಿಧಾನ ಅಪಾಯದಲ್ಲಿದೆ. ಎರಡನೇ ಸ್ವಾತಂತ್ರ್ಯ ಯುದ್ಧನೇ ಇದು. ಇದು ಬಡವರಿಗೆ, ಹಳ್ಳಿ ಜನರಿಗೆ, ದಲಿತರಿಗೆ, ಕೂಲಿ ಕಾರ್ಮಿಕರಿಗೆ ಈ ಕಾನೂನಿನ ಬಗ್ಗೆ, ಅಭಿಯಾನದ ಬಗ್ಗೆ ಮಾಹಿತಿ ಇಲ್ಲ. ಇದರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಡಾಕ್ಯುಮೆಂಟ್ಸ್ಗಳನ್ನ ಕಳ್ಕೊಂಡಿರ್ತಾರೆ. ಬೆಳಗಾವಿಲಿ ಬಂದು ಮಾತನಾಡೋದಕ್ಕೆ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ಬೆಳಗಾವಿಲಿ ನೆರೆ ಆಗಿ ಅಷ್ಟೆಲ್ಲ ಸಮಸ್ಯೆ ಆಗಿ ಡಾಕ್ಯುಮೆಂಟ್ಗಳನ್ನು ಕಳ್ಕೊಂಡಿದ್ದಾರೆ. 37,000 ಕೋಟಿ ರೂಪಾಯಿ ಬೇಕು ಅದನ್ನು ಪರಿಹಾರ ಅಂತ ಕೇಳಿದಾಗಲೂ ಕೇವಲ 3,000 ರೂಪಾಯಿ ಕೋಟಿಯನ್ನು ದುಡ್ಡನ್ನು ಕೊಟ್ಟು ಹಸದವ್ರಿಗೆ ಮೂಗಿಗೆ ಬೆಣ್ಣೆ ಒರೆಸಿರುವಂಥ ಕೆಲಸವನ್ನು ಪ್ರಧಾನಿ ಮಾಡ್ತಾ ಇರೋದಲ್ಲದೆ, ಒಂದು ರಾಜ್ಯಕ್ಕೆ 1,600 ಕೋಟಿಯ ಹಾಗೆ ಇಡೀ ದೇಶಕ್ಕೆ 72,000 ಕೋಟಿ ರೂಪಾಯಿಗಳು ಅವಶ್ಯಕತೆ 72,000 ಕೋಟಿಗಳ ರೂಪಾಯಿ ಅವಶ್ಯಕತೆ ಇದೆ. ಸೊ ಮೊದಲು ಇಲ್ಲಿರುವಂಥ ಜನರ ಸಮಸ್ಯೆಗಳನ್ನ ಬಗೆಹರಿಸಿ, ಬೆಳಗಾವಿಯ ಜನತೆಯ ಸಮಸ್ಯೆಯನ್ನು ಬಗೆಹರಿಸಿ, ಉದ್ಯೋಗ ಇಲ್ಲ, ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತ ಹೇಳ್ತೀರಾ, ಅನ್ನ ನೀರು ಇಲ್ಲದೆ ಇರುವಂಥ ಸಮಸ್ಯೆಗಳಿದೆ. 1971ಕ್ಕಿಂತ ಮುಂಚೆ ಆಸ್ಪತ್ರೆಗಳು, ಶಾಲೆಗಳು ಇಲ್ಲದೇ ಇರುವಂಥ ದಿನಗಳ ಡಾಕ್ಯುಮೆಂಟ್ಗಳನ್ನ ಕೇಳ್ತಿದ್ದೀರಾ. ಈ ಮೂರ್ಖತನದ ಪರಮಾವಧಿಯನ್ನು ನೀವು ಎತ್ತು ತೋರಿಸ್ತಿದ್ದೀರಾ. ದಯವಿಟ್ಟು ಸಿಎಎ, ಎನ್ಆರ್ಸಿ, ಎನ್ಪಿಆರ್ ಅನ್ನುವಂಥ ಸಂವಿಧಾನ ವಿರೋಧಿ ಈ ಕಾನೂನಿಗೆ, ಈ ನೆಲದ ಕಾನೂನಿಗೆ ಪೌರತ್ವ ಮಸೂದೆ ಕಾಯ್ದೆ ಮತ್ತು ನಿಯೋಜಿತ ರಾಷ್ಟ್ರೀಯ ಪೌರತ್ವ ನೋಂದಣಿ ಅಭಿಯಾನ, ಇವು ಎರಡು ಸಂವಿಧಾನ ವಿರೋಧಿ ಮತ್ತು ಸ್ವಾತಂತ್ರ್ಯ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಸಮಾನತೆ ತತ್ವದ ವಿರೋಧಿ ಕಾಯ್ದೆ ಮತ್ತು ಕಾರ್ಯಕ್ರಮಗಳಾಗಿವೆ. ಆ ಕಾರಣಕ್ಕೆ ನಾವು ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದೀವಿ. ಜನರಲ್ಲಿ ಜಾಗೃತಿ ಮಾಡಬೇಕು, ಯಾಕಂದರೆ ನಮ್ಮ ಸಂವಿಧಾನ ಅಪಾಯದಲ್ಲಿದೆ, ಸಂವಿಧಾನದ ಮೂಲ ಆಶಯಗಳು ಅಪಾಯದಲ್ಲಿವೆ. ಇದು ಎರಡನೇ ಸ್ವಾತಂತ್ರ್ಯ ಯುದ್ಧನೇ ಇದು. ಇಲ್ಲಿ ಹಳ್ಳಿ ಜನಕ್ಕೆ, ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ, ಹಿಂದುಳಿದವರು, ದಲಿತರಿಗೆ ಈ ಕಾನೂನಿನ ಬಗ್ಗೆ, ಈ ಅಭಿಯಾನದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಆ ಕಾರಣಕ್ಕೆ ಜನರ ಜಾಗೃತಿ ಮಾಡಬೇಕು, ಅವರೆಲ್ಲ ಈ ಸಂವಿಧಾನ ರಕ್ಷಣೆಯ ಕಾರ್ಯಕ್ರಮದಲ್ಲಿ, ಹೋರಾಟದಲ್ಲಿ ತೊಡಗಿಕೊಳ್ಬೇಕಂತೇಳಿ ಈ ಕಾರ್ಯಕ್ರಮವನ್ನು ನಾವು ಸಂಘಟಿಸಿದ್ದೀವಿ. ಥ್ಯಾಂಕ್ ಯು. 2-3 ವರ್ಷಗಳಿಂದ ಮಳೆ ಚಳಿ ಎನ್ನದೆ ಒಂದೇ ಕಡೆಗೆ ಮಲಗಿಕೊಂಡಿರುವ ಇಬ್ಬರು ಭಿಕ್ಷುಕರನ್ನ ಕೇಂದ್ರ ಪರಿಹಾರ ಸಮಿತಿ ಬೆಳಗಾವಿ ಇವರ ಸಂಯುಕ್ತಾಶ್ರಯದಲ್ಲಿ ಆಶ್ರಯ ನೀಡುವುದು ಕಂಡುಬಂದಿದೆ. 2-3 ವರ್ಷಗಳಿಂದ ಮಳೆ ಚಳಿ ಎನ್ನದೆ ಒಂದೇ ಕಡೆಗೆ ಮಲಗಿಕೊಂಡಿರುವ ಇಬ್ಬರು ಭಿಕ್ಷುಕರನ್ನ ಕೇಂದ್ರ ಪರಿಹಾರ ಸಮಿತಿ ಬೆಳಗಾವಿ ಇವರ ಸಂಯುಕ್ತಾಶ್ರಯದಲ್ಲಿ ಆಶ್ರಯ ನೀಡುವುದು ಕಂಡುಬಂದಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಕಳೆದ 2-3 ವರ್ಷಗಳಿಂದ ಒಂದೇ ಕಡೆಗೆ ವಾಸವಾಗಿರುವ ಭಿಕ್ಷುಕರಿಗೆ ಪಕ್ಕದ ಮನೆಗಳಿಂದ ನೀಡುತ್ತಿರುವ ಆಹಾರ ಹಾಗೂ ಬಟ್ಟೆಗಳನ್ನು ತೆಗೆದುಕೊಂಡು ಜೀವನ ನಡೆಸುತ್ತಿದ್ದರು. ಆದರೆ ಇಂದು ಬೆಳಗಾವಿ ಪರಿಹಾರ ಕೇಂದ್ರಕ್ಕೆ ಕರೆ ಮಾಡಿ ಮಾಹಿತಿ ನೀಡಿದ ಅಶೋಕ್ ಲಗಮಪ್ಪ ಗೋಳ ಅವರ ಮಾಹಿತಿ ಮೇರೆಗೆ ಬೆಳಗಾವಿ ಪರಿಹಾರ ಕೇಂದ್ರದ ಸಹಾಯಕ ನಿರ್ದೇಶಕರ ಮೂಲಕವಾಗಿ ಬೆಳಗಾವಿ ಕೇಂದ್ರಕ್ಕೆ ಕರೆದುಕೊಂಡು ಹೋಗಲಾಗಿದೆ. ಈ ಭಿಕ್ಷುಕರಿಗೆ ವೈದ್ಯಕೀಯ ತಪಾಸಣೆ ಮಾಡಿ ಅವರ ಸಂಪೂರ್ಣ ವಿಳಾಸ ತೆಗೆದುಕೊಂಡು ಅವರನ್ನು ಅವರ ನಿವಾಸಕ್ಕೆ ತಲುಪಿಸುವ ಕೆಲಸ ಮಾಡ್ತಾ ಇದೆ. ಒಂದು ವೇಳೆ ಇವರ ವಿಳಾಸ ಮಾಹಿತಿ ಸಿಗದೇ ಇದ್ದಲ್ಲಿ, ಅವರಿಗೆ ಯಾರು ಇಲ್ಲದ ಸಂದರ್ಭದಲ್ಲಿ ಅವರು ಬೆಳಗಾವಿ ಪರಿಹಾರ ಕೇಂದ್ರದಲ್ಲಿ ಉಳಿಸಿಕೊಂಡು ಒಳ್ಳೆಯ ಊಟ ವಸತಿ ನೀಡಲಾಗುತ್ತಿದೆ. ಆಮೇಲೆ ಈಗ ಅವನು ಬರುತ್ತಾ ಬರ್ತಾ ಈ ಚಳಿಯಲ್ಲಿ ಅವನು ಸ್ವಲ್ಪ ಅಶಕ್ತನಾಗಿದ್ದಾನೆ. ಅದಕ್ಕಾಗಿ ಏನಪ್ಪ ಅಂತಂದರೆ ನಮಗೆ ಈ ಒಂದು
ಕೇಂದ್ರ ಪರಿಹಾರ ಸಮಿತಿ ಬೆಂಗಳೂರು ಭಿಕ್ಷಾಟನೆ ನಿರ್ಮೂಲನೆಗಾಗಿ ಜನಜಾಗೃತಿ ಕಾರ್ಯಕ್ರಮದ ಒಬ್ಬ ಸಾಹೇಬರದ ಪರಿಚಯ ಆಯಿತು, ಅದು ಮೇಗಡೆ ಸಾಹೇಬರು ಅಂತ. ಅದಕ್ಕಾಗಿ ನಾವು ಅವ್ರನ್ನ ಫೋನ್ ಮಾಡಿ ಅವ್ರನ್ನ ಕರೆಸಿ ಈಗ ಅವ್ರನ್ನ ಅಲ್ಲಿ ಕಳಿಸ್ತಾ ಇದ್ದೀವಿ. ಅದಕ್ಕಾಗಿ ಈಗ 2 ವರ್ಷದಿಂದ ಪಾಪ ಒಳ್ಳೆ ಹುಡುಗ, ಬಟ್ ಏನಂದ್ರೆ ಅವನು ಸ್ವಲ್ಪ ಸೈಕಿಕ್ ಆಗಿದ್ದಾನೆ ಕಾಣ್ತದೆ. ಅದಕ್ಕಾಗಿ ಅವನು ಅಲ್ಲಿ ಇಲ್ಲಿ ಬೇಡಿ ತಿಂತ ಇದ್ದ. ಈಗ ಅವ್ರನ್ನ ಈಗ ನಾವು ನಮ್ಮ ಸಂಘಟನೆ ವತಿಯಿಂದಾಗಲಿ ಅಥವಾ ನಮ್ಮ ಒಂದು ಇವತ್ತಿನ ದಿವಸ ನಾವು ಗೋಕಾಕ್ ನಗರದಲ್ಲಿ ಭಿಕ್ಷುಕರಿದ್ದಾರೆ, ಒಬ್ಬ ನಿರ್ಗತಿಕಿದಾನ ಅಂತ ಹೇಳಿಬಿಟ್ಟು ಅಶೋಕ್ ಲಂಗ್ವಾಪೋಲಸರು ಮಾಹಿತಿ ಕೊಟ್ಟಿದ್ದರು. ಆ ಪ್ರಕಾರವಾಗಿ ನಾವು ಗೋಕಾಕ್ ನಗರದಲ್ಲಿ ಇವತ್ತ ಭಿಕ್ಷುಕರ ಬಂಧನ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಇವತ್ತಿನ ದಿವಸ 2 ಜನ ಭಿಕ್ಷುಕರು ನಮ್ಮ ಗೋಕಾಕ್ ನಗರದಲ್ಲಿ ನಾವು ಹಿಡಿದು ಗಾಡಿಯಲ್ಲಿ ಕುಂದಿಸಿದ್ದೀವಿ. ಅವ್ರನ್ನ ತಗೊಂಡು ಹೋದ್ಮೇಲೆ ನಾವು ನಮ್ಮ ಕರ್ನಾಟಕ ಭಿಕ್ಷಾಟನ ನಿಷೇಧ ಅಧಿನಿಯಮ 1975 ಪ್ರಕಾರ ಹೋಗಿ ವಿಚಾರಣೆ ಮಾಡಿ ಅವ್ರು ಯಾರೂ ಇಲ್ಲ ಅಥವಾ ಸಂಬಂಧಿಕರು ಇಲ್ಲ ಅಂತ ಗೊತ್ತಾದ್ಮೇಲೆ ಅವರನ್ನು ನಮ್ಮ ಯಕ್ಟಿನಡಿಯಲ್ಲಿ ಅವ್ರಿಗೆ ವೈದ್ಯಕೀಯ ತಪಾಸಣೆ, ಊಟ, ಉಪಹಾರ, ಆಮೇಲೆ ವಸತಿ ಸೌಕರ್ಯವನ್ನು ಎಲ್ಲ ಕೊಡ್ತೀವಿ. ಪುನಃ ಅವ್ರ ವಿಳಾಸ ಪತ್ತೆ ಆದಲ್ಲಿ ಆ ವಿಳಾಸವನ್ನು ಪತ್ತೆ ಮಾಡಿ ಅವರನ್ನು ಮರಳಿ ತಮ್ಮ ಮನೆ ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಸಾಂಗ್ಲಿಯಲ್ಲಿ ಧನ್ವಂತರಿ ಮೆಡಿಕಲ್ ಆಯುರ್ವೇದಿಕ ಔಷಧಿಗಳ ಬಗ್ಗೆ ತಿಳುವಳಿಕೆ ಕೊಡುವುದಕ್ಕೆ ಗೋಸ್ಕರ್ ಪ್ರದೀಪ್ ಗಂಗೂಲಿ ಅವರು ಆಗಮಿಸಿದರು. ಕ್ಲಸ್ಟರ್ ಮನದಲ್ಲಿ ಯಾವ ತರಹ ಪ್ರಾಡಕ್ಟ್ಗಳ ಬಗ್ಗೆ ತಿಳುವಳಿಕೆ ಹೇಳುವುದನ್ನು ತಿಳಿಸಿಕೊಟ್ರು. ಈ ಸಮಯದಲ್ಲಿ ಪ್ರದೀಪ್ ಗಂಗೂಲಿ ಅವರನ್ನ ವೆಂಕಟೇಶ್ವರ ಅವರು ಊಗುಚ್ಛವನ್ನ ನೀಡಿ ಆಗಮನ ಮಾಡಿಕೊಂಡ್ರು. ಈ ಸಮಯದಲ್ಲಿ ವೆಂಕಟೇಶ್ ಅವರು ಮಾತನಾಡಿ ಮಂತ್ರಿಗಳ ಬಗ್ಗೆ ಮಾಹಿತಿ ಕೊಡುವುದನ್ನ ಕೇಳಿರಿ ಎಂದು ತಿಳಿ ಹೇಳಿದರು. ಮತ್ತು ಗಂಗೂಲಿ ಎಲ್ಲಾ ಔಷಧಿಗಳ ಬಗ್ಗೆ ತಿಳುವಳಿಕೆ ಹೇಳುವುದರ ಮುಖಾಂತರ ಮತ್ತು ಹೊಲಗಳಿಗೆ ಬೇಕಾಗುವ ಪ್ರಾಡಕ್ಟ್ಗಳ ಬಗ್ಗೆ ತಿಳುವಳಿಕೆ ಕೊಟ್ಟರು. ಮತ್ತು ಪರಿಸರವನ್ನ ಕಾಯ್ದುಕೊಳ್ಳುವುದರ ವಿಷಯವನ್ನ ತಿಳುವಳಿಕೆಗಳಿಂದ ಗಾಡಿಗಳಿಂದ ಬಂದ ಹೊಗೆ ಎಷ್ಟು ಹಾನಿಕರ ಎಂದು ತಿಳಿಯಲಿದ್ದರು. ಈ ಸಮಯದಲ್ಲಿ ಪ್ರದೀಪ್ ಗಂಗೂಲಿ, ವೆಂಕಟೇಶ್ವರ್, ಪರಮೇಶ್ವರ್ ಬೋಪಿ, ಗಣೇಶ್ ಪವಾರ್, ಶೋಭಾ ತಾವದರೆ, ವಿಠಲ್ ಕುಂಬಾರ್ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು. तो प्रोडक्ट कंपनी बहुत शायद रिजल्ट थी, मुझे बोला गया था कि इस प्रोडक्ट के बहुत 100% रिजल्ट है, सब कुछ ये हो रहा है. मगर मैंने उनको बोला था कि सर जी अभी हमें प्रोडक्ट में इंटरेस्ट नहीं है. नहीं है, सच में बोलता हूँ कि मुझे अभी तक अपनी कंपनी के कितने प्रोडक्ट है, उनके क्या नाम है, क्या काम करते, सच में कुछ भी नहीं पता. यस, और मैं काम करता चला गया. मगर जिस टाइप वन एंड टाइप टू, टाइप वन लोगों को कहते हैं IDDM और टाइप टू को कहते हैं NIDDM. लिखो, ये सब आपको मालूम है. कस्टमर को जाके बोलेगा ना आप दीदी सबको बोल रहे हैं, आपको चरण छोलेगा वो, बिकॉज यू ही नोस योर कस्टमर नो, आपका कस्टमर को ये सब मालूम है. हमारा हमको पास जानकारी नहीं है, इसलिए हम ऐसे नहीं बोलते. ಸಾರ್ವಭೌಮ ಇಂದಿಯ ಪ್ರಸಿದ್ಧರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಭಾರತ ರತ್ನಕ್ಕೆ ಶಿಫಾರಸು ಮಾಡುವಂತೆ ಅಭಿಮಾನಿಗಳು ಮನವಿ ಮಾಡಿದ್ದಾರೆ. ಶಿವರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇಂದು ಡಾಲರ್ಸ್ ಕಾಲೋನಿಯ ಸಿಎಂ ಯಡಿಯೂರಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿ ಈ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಹೆಸರನ್ನ ಭಾರತ ರತ್ನಕ್ಕೆ ಶಿಫಾರಸು ಮಾಡಿ ಎಂದು ಅವರು ಸಿಎಂಗೆ ಮನವಿ ಸಲ್ಲಿಸಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿರುವ ರಾಜ್ಯದ ಜನತೆಗೆ ಮತ್ತೊಂದು ಶಾಕ್ ಎದುರಾಗಿದೆ. ಶೀಘ್ರದಲ್ಲೇ ನಂದಿನಿ ಹಾಲಿನ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಹೈನುಗಾರಿಕೆ ಉತ್ಪಾದನಾ ವೆಚ್ಚ ಮತ್ತು ಒಕ್ಕೂಟಗಳ ನಿರ್ವಹಣಾ ವೆಚ್ಚ ಹೆಚ್ಚಾಗಿರುವುದರಿಂದ ನಂದಿನಿ ಹಾಲಿನ ದರ ಏರಿಕೆ ಮಾಡಬೇಕೆಂದು ದಕ್ಷಿಣ ಕನ್ನಡ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟ ಸಹಿತ ರಾಜ್ಯದ 14 ಒಕ್ಕೂಟಗಳ ಕೆಎಂಎಫ್ಗೆ ಮನವಿ ಸಲ್ಲಿಸಿವೆ. ಜನವರಿ 17ರಂದು ಕೆಎಂಎಫ್ ನಿರ್ದೇಶಕರ ಸಭೆ ನಡೆಯಲಿದ್ದು ಸಭೆಯಲ್ಲಿ ಹಾಲಿನ ದರ ಹೆಚ್ಚಳದ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ರಾಜ್ಯದಲ್ಲಿ 3 ವರ್ಷಗಳ ಹಿಂದೆ ಹಾಲಿನ ದರವನ್ನು 2 ರೂಪಾಯಿಗೆ ಏರಿಸಲಾಗಿತ್ತು. ಈಗಲೂ 2 ರೂಪಾಯಿ ಏರಿಕೆ ಮಾಡುವಂತೆ ಕೆಎಂಎಫ್ ಪ್ರಸ್ತಾವನೆ ಸಲ್ಲಿಸಲು ಸಾಧ್ಯತೆ ಇದೆ ಎನ್ನಲಾಗಿದೆ. ಮೈಸೂರು ವಿಶ್ವವಿದ್ಯಾಲಯ ಕ್ಯಾಂಪಸ್ ಕ್ಲಾರ್ ಟವರ್ ಬಳಿ ಜೆಎನ್ಯು ವಿದ್ಯಾರ್ಥಿಗಳ ಮೇಲೆ ನಡೆದ ಹಲ್ಲೆ ಖಂಡಿಸಿ ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನಾ ಮೆರವಣಿಗೆಯಲ್ಲಿದ್ದ ಫ್ರೀ ಕಾಶ್ಮೀರ ಫಲಕ ಈಗ ವಿವಾದಕ್ಕೆ ಕಾರಣವಾಗಿದೆ. ಜೆಎನ್ಯು ವಿದ್ಯಾರ್ಥಿಗಳ ಮೇಲೆ ನಡೆದ ಹಲ್ಲೆ ಖಂಡಿಸಿ ಮೈಸೂರು ವಿಶ್ವವಿದ್ಯಾಲಯ ಸಂಶೋಧನಾ ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನಾ ಮೆರವಣಿಗೆಯಲ್ಲಿದ್ದ ಫ್ರೀ ಕಾಶ್ಮೀರ ಫಲಕ ಈಗ ವಿವಾದಕ್ಕೆ ಕಾರಣವಾಗಿದೆ. ನಿನ್ನೆ ನಡೆದ ಮೈಸೂರು ವಿವಿ ಕ್ಯಾಂಪಸ್ನ ಕ್ಲಾರ್ಕ್ ಟವರ್ನಿಂದ ಕುವೆಂಪು ಪ್ರತಿಮೆಯವರೆಗೆ ಮೈಸೂರು ವಿಶ್ವವಿದ್ಯಾಲಯದ ಸಂಶೋಧನಾ ಸಂಘ, ದಲಿತರ ವಿದ್ಯಾರ್ಥಿ ಒಕ್ಕೂಟ, ಸ್ಟೂಡೆಂಟ್ ಆಫ್ ಇಂಡಿಯಾ ಮತ್ತು ಬಹುಜನ ವಿದ್ಯಾರ್ಥಿ ಸಂಘದ ವಿದ್ಯಾರ್ಥಿಗಳು ನಡೆಸಿದ ಪಂಜಿನ ಮೆರವಣಿಗೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯೊಬ್ಬರು ಫ್ರೀ ಕಾಶ್ಮೀರ ಎಂಬ ನಾಮಫಲಕ ಹಿಡಿದುಕೊಂಡಿದ್ದು ಈಗ ವಿವಾದಕ್ಕೆ ಕಾರಣವಾಗಿದೆ.
ಹೊಸಪೇಟೆಯ ಎಸ್ಆರ್ ನಗರದ 18ನೇ ವಾರ್ಡ್ನಲ್ಲಿ ಬಿಜೆಪಿಯಿಂದ ಸಿಎಎ ಮತ್ತು ಎನ್ಆರ್ಸಿ ಪೌರತ್ವ ತಿದ್ದುಪಡಿ ಮಸೂದೆ ಬಗ್ಗೆ ತಿಳುವಳಿಕೆ ಹೇಳಲು ಬಂದಿದ್ದರು. ಅವರಿಗೆ ಎಸ್ಆರ್ ನಗರದವರು ಕಪ್ಪು ಬಟ್ಟೆ ತೋರಿಸಿ ಗೋಬ್ಯಾಕ್ ಎಂಬ ಘೋಷಣೆ ಕೂಗಿ ಅವರಿಗೆ ಹಿಂದಿರುಗಿಸಿದ ಘಟನೆ ನಡೆದಿದೆ. ಇದಾಗಿದ್ದು ವಿದ್ಯಾನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.